ನಿನ್ನೆ ಸಂಜೆ ತನ್ನ ಮೊಬೈಲ್ ಶಾಪ್ನಲ್ಲಿ ಹನುಮಾನ್ ಚಾಲೀಸ ಹಾಕಿದ್ದಕ್ಕೆ ಮುಸ್ಲಿಂ ಯುವಕರ ಗುಂಪು ಗಲಾಟೆ ಮಾಡಿದೆ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ, ಜಾತಿ ಧರ್ಮ ಭಾಷೆ ಅನ್ಕೊಂಡು ಹೊಡೆದಾರೆ, ಹೊಡೆದಾಡಿ ಸಾಯ್ತಾ ಇರ್ತಾರೆ ನನ್ನ ಮಕ್ಕಳ. ಮೊಬೈಲ್ ಶಾಪ್ ಮಾಲೀಕ ಮುಕೇಶ್ ಮೇಲೆ ಮಾನಾಂತಿಕ ಹಲ್ಲೆಯನ್ನು ಕೂಡ ನಡೆಸಿದ್ದಾರೆ. ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ? ಬೇವರ್ಸಿ ಮುಂಡೆವಾ, ಥೂ ನಿಮ್ ಜನ್ಮಕ್ಕೆ. ಬಿಜೆಪಿ ನಾಯಕರು ಮೊಬೈಲ್ ಶಾಪ್ಗೆ ಭೇಟಿ ಕೊಟ್ಟರು. ಹಲ್ಲೆಗೆ ಒಳಗಾದ ಮುಕೇಶ್ ಆರೋಗ್ಯವನ್ನ ವಿಚಾರಿಸಿದ್ರು. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಹಾಕಿದ್ದಕ್ಕೆ ಅಬ್ಜೆಕ್ಷನ್ ಮಾಡೋದು ಕೇಳೋದೋ ಪ್ರಥಮವಾದ ಬೇರೆ. ನಾನು ಹೊಡಿತೀನಿ, ಒದಿತೀನಿ, ಕತ್ತರಿಸ್ತೀನಿ ಅಂದ್ರೆ ಕಾಲು ಮುರಿಬೇಕು ಅವ್ರಿಗೂ. ಹಿಡು ಕೈ ಇಲ್ಲಿ ನೋಡೋ, ಇದು ನೋಡೋ, ಇದು ಹಿಂದೂ ಕೈ, ಹಿಂದೂ ಕೈ ಇದು. ಇದು ಹಿಂದೂ ರಕ್ತ, ಇದು ಮುಸ್ಲಿಂ ರಕ್ತ. ನೋಡೋ ನೋಡೋ ಈ ರಕ್ತ ನೋಡೋ, ಇದ್ರ ಹಿಂದೂ ರಕ್ತ, ಅದು ಮುಸ್ಲಿಂ ರಕ್ತ. ಅದು ಇದ್ರ ಹಿಂದೂ ರಕ್ತ, ಅದು ಮುಸ್ಲಿಂ ರಕ್ತ. ಅದು ಹೇಳ್ತೀಯಾ? ಸೃಷ್ಟಿ ಮಾಡೋ ಅದೇ ವ್ಯತ್ಯಾಸ ಮಾಡಿಲ್ಲ, ನೀ ಯಾವ ವ್ಯತ್ಯಾಸ ಮಾಡೋದಕ್ಕೆ? ಎಂತ ದಿಮಾಕ್ ಅದು, ಕೊಬ್ಬಿರ್ಬೇಕಂಗಾರೆ. ಈ ತರದ ನಡವಳಿಕೆಗಳನ್ನ ಪೊಲೀಸರಾಗ್ಲಿ ಅಥವಾ ಯಾರೇ ಆಗ್ಲಿ ಸಹಿಸ್ಕೋಬಾರ್ದು. ಯಾವುದೇ ಕಡೆಯಿಂದ ನಡೆದಾಗ್ಲೂ ಕುಡಿಬೇಕು, ರಕ್ತ ಕುಡಿಬೇಕು. ಹಾಗೆ ಸಹಿಸ್ಕೋತಾ ಹೋದಾಗ ಏನಾಗತ್ತೆ ಅಂದ್ರೆ, ಪುಡಿ ರೌಡಿಗಳಿಗೆ, ಕಚಡಾಗಳಿಗೆ ಮತ್ತು ಸಮಾಜ ದ್ರೋಹಿಗಳಿಗೆ ಏನ್ ಬರುತ್ತೆ ಅಂದ್ರೆ, ಏನ್ ಬೇಕಾದ್ರೂ ನಡೆಸ್ಬೋದು ಅನ್ಕೋತಾರೆ. ಹಾಗಾಗಿ ಹೆಡೆಮುರಿ ಕಟ್ಟಿ ನಾಲ್ಕು ಹಲ್ಲು ದುರ್ಸಿದ್ರೆ ದಾರಿಗೆ ಬರ್ತಾರೆ ಬೇರೆಯವರುಗಳು.